ಕೃಷಿ ಕಾಯ್ದೆ ವಿರೋಧಿ ಹೋರಾಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಂಘು ಗಡಿಯಲ್ಲಿ ರೈತರು ಮತ್ತು ಸ್ಥಳೀಯರ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಕೃಷಿ ಕಾಯ್ದೆ ವಿರೋಧಿ ಹೋರಾಟಕ್ಕೆ ಇದೀಗ ಬಿಗ್ ಟ್ವಿಸ್ಟ್, ಯಾಕಂದ್ರೆ 63 ದಿನಗಳಾಗಿದೆ ಈಗ ಸಿಂಘು ಗಡಿಯಲ್ಲಿ, ಯಾಕಂದ್ರೆ ಅಲ್ಲಿ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಓಡಾಟಕ್ಕೆ, ಯಾಕಂದ್ರೆ ಗಡಿಯಲ್ಲಿ ಬಂದ್ ಮಾಡಿರೋದ್ರಿಂದ. ಗಡಿಯನ್ನ ವಶಕ್ಕೆ ತೆಗೆದುಕೊಂಡ ಅರೆಸೇನಾ ಪಡೆ, ಸಿಂಘು ಗಡಿಯಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಸ್ಥಳೀಯರಿಗೆ ಬಹಳ ತೊಂದರೆ ಆಗ್ತಾ ಇದೆ, ಆ ಕಡೆ ಕಡೆ ಓಡಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಗಡಿಯಲ್ಲಿ ಭದ್ರತೆಗೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಗಡಿ ಪ್ರದೇಶ ಬಿಟ್ಟು ತೆರಳುವಂತೆ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. 24 ಗಂಟೆಯೊಳಗೆ ಜಾಗ ಖಾಲಿ ಮಾಡುವಂತೆ ಡೆಡ್ ಲೈನ್ ನೀಡಲಾಗಿದೆ. ಸಿಂಘು ಗಡಿಯಲ್ಲಿನ ಹಲವು ಹಳ್ಳಿಗಳ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ, ಮೊದಲು ನೀವು ಈ ಗಡಿಯನ್ನ ಬಿಟ್ಟು ಹೋಗಿ, ನಮಗೆ ತೊಂದರೆ ಆಗ್ತಾ ಇದೆ, ಬೇರೆ ಎಲ್ಲಾದರೂ ನೀವು ಪ್ರೊಟೆಸ್ಟ್ ಅನ್ನ ಮಾಡ್ಕೊಳ್ಳಿ, ಇಲ್ಲಿ ಸ್ಥಳೀಯರಿಗೆ ಸಮಸ್ಯೆ ಮಾಡಬೇಡಿ ಅಂತ ಹೇಳಿ. ಯಾಕಂದ್ರೆ ಈಗ ಅರೆಸೇನಾ ಪಡೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿರೋದ್ರಿಂದ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಓಡಾಡೋದಕ್ಕೆ ಅಲ್ಲಿಯ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ. 2 ತಿಂಗಳಿಂದ ಕೂಡ ಸಿಂಘು ಗಡಿಯಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಅಲ್ಲಿ ಬೀಡು ಬಿಟ್ಟಿರೋದ್ರಿಂದ ಗಡಿಯಲ್ಲಿ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತ ಆಗಿದೆ. ಅಲ್ಲಿ ಪ್ರತಿನಿತ್ಯವೂ ಕೂಡ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಸ್ಥಳೀಯರಿಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂತೋಷ ಹಸಳ್ಳಿ. ಸಂತೋಷ, ಈಗ ಸಿಂಘು ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ಮೊನ್ನೆ ಎಲ್ಲ ಟ್ರ್ಯಾಕ್ಟರ್ ರ್ಯಾಲಿ ಆಯಿತು, ನಂತರ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು, ಮತ್ತೆಲ್ಲ ಬಂದು ಅದೇ ಜಾಗದಲ್ಲಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಆದರೆ ಅರೆಸೇನಾ ಪಡೆ ಈಗಾಗಲೇ ಅದನ್ನು ಆ ಭಾಗವನ್ನು ವಶಕ್ಕೆ ಪಡ್ಕೊಂಡಿದೆ. ಅಲ್ಲಿ ಸ್ಥಳೀಯರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಪರಿಸ್ಥಿತಿ ಇದೆ? ಸ್ಥಳೀಯರ ಬೇಡಿಕೆ ಏನು? ಖಂಡಿತ ಹರೀಶ್ ಪುತ್ರನ್, ಕಳೆದ 63 ದಿನಗಳಿಂದ ನಡೆಯುತ್ತಿರುವಂತಹ ಕೇಂದ್ರದ 3 ಕೃಷಿ ಕಾನೂನುಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದುಕೊಳ್ಬೇಕು, ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಬೇಡಿಕೆ ಹಾಗೂ ಒತ್ತಾಯವನ್ನ ದೆಹಲಿಯ 4 ಗಡಿ ಭಾಗಗಳಲ್ಲಿ ಇದೀಗ ಅನ್ನದಾತರು ನಡೆಸ್ತಾ ಇದ್ದಾರೆ. ಆದ್ರೆ ಇದೇ 26ರಂದು ನಡೆದಂತಹ ಗಲಭೆ ಹಾಗೂ ಹಿಂಸಾಚಾರ ಪ್ರಕರಣಗಳನ್ನ ಬಳಿಕ ರೈತರ ಈ ಒಂದು ಹೋರಾಟ ನಾನಾ ರೀತಿಯಾದಂತಹ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಹಿನ್ನೆಲೆಯಿಂದಾಗಿ ಇವತ್ತು ಅಲ್ಲಿನ ಸ್ಥಳೀಯರು, ಮುಖ್ಯವಾಗಿ ದೆಹಲಿಯ ಉತ್ತರ ಪ್ರದೇಶ ಸಂಪರ್ಕ ಮಾಡುವಂತಹ ಗಾಜಿಪುರ್ ಬಾರ್ಡರ್ ಏನಿದೆ ಆ ಬಾರ್ಡರ್ ನಲ್ಲಿ ರೈತರು ಇದೀಗ ಅನ್ನ ಪ್ರತಿಭಟನೆ ನಡೆಸಿರುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಅವರ ವಿರುದ್ಧ ಇದೀಗ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು, ಜೊತೆಗೆ ರೈತರ ಜೊತೆ ವಾಗ್ವಾದಕ್ಕೂ ಕೂಡ ಸ್ಥಳೀಯರು ಇಳಿದಿರುವಂತದನ್ನು ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ಇದೇ 24 ಗಂಟೆ ಒಳಗಾಗಿ ತಾವು ಈ ಪ್ರದೇಶವನ್ನ ಖಾಲಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಳೆದ 63 ದಿನಗಳಿಂದಲೂ ಕೂಡ ನಿಮ್ಮ ಎಲ್ಲಾ ರೀತಿಯಾದಂತಹ ಬೆಂಬಲವನ್ನ ನಾವು ಜೊತೆಗೆ ಪ್ರತಿಭಟನೆಯನ್ನ ಸಹಿಸಿಕೊಂಡಿದ್ದೇವೆ. ಆದ್ರೆ ತಾವುಗಳು ನಡೆಸಿದಂತಹ ಈ ಒಂದು ರಾಷ್ಟ್ರ ಧ್ವಜಕ್ಕೆ ಮಾಡಿದ ಅವಮಾನವನ್ನ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೀವ್ಯಾರು ಕೂಡ ರೈತರಲ್ಲ, ರೈತರಾಗಿದ್ರೆ ಈ ರೀತಿ ನಡೆದುಕೊಳ್ತಾ ಇರಲಿಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನ ರೈತ ಮುಖಂಡರುಗಳ ಮೇಲೆ ಇದೀಗ ಹೋರಾಡ್ತಿರುವಂತದ್ದು ಸ್ಥಳೀಯರು. ಜೊತೆಗೆ ನಮ್ಮ ದೈನಂದಿನ ಚಟುವಟಿಕೆಗಳು, ಜೊತೆಗೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ. ನಿಮ್ಮ ರೈತ ಹೋರಾಟವನ್ನ ಬೇರೆ ಯಾವ್ದಾದ್ರು ಪ್ರದೇಶದಲ್ಲಿ ಇಟ್ಟುಕೊಳ್ಳಿ, ಜೊತೆಗೆ ನಿಮ್ಮ ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಗ್ರಾಮಗಳಲ್ಲಿ ಅಥವಾ ಸಂಬಂಧಪಟ್ಟಂತಹ ಬೇರೆ ಪ್ರದೇಶಗಳಲ್ಲಿ ಪ್ರತಿಭಟನೆ ಮಾಡಿ. ಆದ್ರೆ ನಮಗೆ ತೊಂದರೆ ಆಗುವಂತಹ ನಿಟ್ಟಿನಿಂದಾಗಿ ತಾವು ಯಾಕೆ ನಡೆದುಕೊಳ್ತಾ ಇದ್ದೀರಿ ಈ ರೀತಿಯಾಗಿ? ತಾವು ನಡೆದುಕೊಳ್ಳುವಂತದಾದ್ರೆ ನಾಳೆ ದಿವಸ ನಮಗೂ ಕೂಡ ಬೇರೆ ರೀತಿಯ ತೊಂದರೆಗಳಾಗ್ಬಹುದು. ತಾವುಗಳು ತಕ್ಷಣವೇ ಈ ಒಂದು ಪ್ರದೇಶವನ್ನ ಖಾಲಿ ಮಾಡಬೇಕು, ಜೊತೆಗೆ ನಮಗೆ ಪ್ರತಿದಿನದ ಕೆಲಸಗಳನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒಂದು ಆಕ್ರೋಶ ಜೊತೆಗೆ ಮನವಿಯನ್ನ ಆರಂಭದಲ್ಲಿ ಮಾಡಿಕೊಂಡ್ರು. ಅದಾದ ಬಳಿಕ ರೈತರು ಹಾಗೂ ಅಲ್ಲಿದ್ದಂತಹ ಸ್ಥಳೀಯರ ನಡುವೆ ಕೂಡ ಕೆಲವೊಂದಿಷ್ಟು ಕಾಲ ಘರ್ಷಣೆ ಕೂಡ ನಡೆದಿದೆ. ಆದ್ರೆ ಯಾವುದೇ ಹಾನಿ ಸಂಭವಿಸಿಲ್ಲ, ಜೊತೆಗೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಈಗಾಗಲೇ ನಿನ್ನೆಯಿಂದಲೇ ಬೀಡನ್ನ ಬಿಟ್ಟಿರುವಂತದ್ದು ಕೇಂದ್ರ ಸರ್ಕಾರವು ಕೂಡ, ಜೊತೆಗೆ ಕೇಂದ್ರ ಮೀಸಲು ಪಡೆ, ಅರೆಸೇನಾ ಪಡೆ, ಮತ್ತೊಂದು ಕಡೆ ದೆಹಲಿ ಪೊಲೀಸರು ಕೂಡ ಜಂಟಿಯಾಗಿ ಭದ್ರತೆಯನ್ನ ನೀಡ್ತಾ ಇದ್ದಾರೆ. ಜನವರಿ 26ರಂದು ನಡೆದಂತಹ ಘಟನೆ ಮತ್ತೆ ಮರುಕಳಿಸಬಾರದು, ಯಾವ ಒಂದು ಗಡಿಗಳಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನ ಹಂತಕ್ಕೆ ತಲುಪಬಾರದು ಅನ್ನುವಂತಹ ನಿಲುವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ತೆಗೆದುಕೊಂಡಿದೆ. ದೆಹಲಿಯ ಪೊಲೀಸರಿಗೆ ಹಾಗೂ ಭದ್ರತಾ ಸಿಬ್ಬಂದಿಗಳಿಗೂ ಕೂಡ ಸ್ಪಷ್ಟ ಸೂಚನೆಯನ್ನ ಈಗಾಗಲೇ ಗೃಹ ಸಚಿವಾಲಯ ರವಾನೆಯನ್ನ ಮಾಡಿರುವಂತಹ ಹಿನ್ನೆಲೆಯಿಂದಾಗಿ ಅತಿ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ ಮೇಲೆ ಗಮನಿಸಬೇಕಾಗುತ್ತೆ. ಜೊತೆಗೆ
ಸ್ಥಳೀಯರ ಈ ಆಕ್ರೋಶಕ್ಕೆ ಅಲ್ಲಿನ ರೈತಪರ ಸಂಘಟನೆಗಳು ಜೊತೆಗೆ ರೈತ ಮುಖಂಡರುಗಳು ಹಾಗೂ ಬೀಡು ಬಿಟ್ಟಿರುವಂತಹ ರೈತರು ಯಾವ ರೀತಿಯಾದಂತಹ ಒಂದು ಉತ್ತರವನ್ನ ಕೊಡ್ತಾರೆ, ಅಥವಾ 24 ಗಂಟೆಗಳ ಡೆಡ್ಲೈನ್ ಕೊಟ್ಟಿರುವಂತದನ್ನ ಅವರು ಒಪ್ಪಿಕೊಳ್ತಾರಾ, ಆ ಪ್ರದೇಶವನ್ನ ಖಾಲಿ ಮಾಡ್ತಾರಾ, ಜೊತೆಗೆ ಮುಂದೆ ಯಾವ ರೀತಿಯ ತಿರುವುಗಳನ್ನ ಪಡೆದುಕೊಳ್ಳುತ್ತಾನಂತದ್ದು ತುಂಬಾ ಸಂತೋಷ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಈಗ ಇಲ್ಲಿ ಸ್ಥಳೀಯರು ಇಷ್ಟು ಈಗ 63 ದಿನದಿಂದ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಗಡಿಯಲ್ಲಿ, ಇಷ್ಟು ದಿನ ಇಲ್ಲದಂತಹ ಸಮಸ್ಯೆ ಈಗ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಎದುರಾಗತ್ತೆ. ಇವರೆಲ್ಲರೂ ಕೂಡ ಪ್ರಮುಖವಾಗಿ ಅಲ್ಲಿ ಸ್ಥಳೀಯರೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವರು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ, ಮೊನ್ನೆ ನಡೆದಂತಹ ರೈತರ ಟ್ರ್ಯಾಕ್ಟರ್ ರ್ಯಾಲಿಯ ಸಂದರ್ಭದಲ್ಲಿ ರೈತರ ಅಲ್ಲದೇ ಇದ್ದವರು ಕೂಡ ಬಂದು ಈ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡಿದನ್ನುವ ಮಾತುಗಳು ಕೂಡ ಕೇಳಬರ್ತಾ ಇರೋದ್ರಿಂದ ಇದು ಒಂದು ಕೂಡ ತಂತ್ರವ. ಹಾಗಾದ್ರೆ ಖಂಡಿತ ಹರೀಶ್ ಪುತ್ರ, ಯಾಕೆಂತ ಹೇಳಿದ್ರೆ ಜನವರಿ 26ರ ಬಳಿಕ ರೈತರ ಹೋರಾಟಕ್ಕೆ ನಾನಾ ರೀತಿಯಾದಂತಹ ಒಂದು ಅದೇ ಒಂದು ನಾನಾ ರೀತಿಯ ತಿರುವುಗಳನ್ನ ಪಡೆದುಕೊಳ್ಳೋದಕ್ಕೆ ಈಗ ಕಾರಣವಾಗಿದೆ. ಈ ಹಿನ್ನೆಲೆಯಿಂದಾಗಿ ಸ್ಥಳೀಯರು ಕೂಡ ಇದೀಗ ಈ ಒಂದು ರೈತರ ಪ್ರತಿಭಟನೆಯನ್ನ ಎಬ್ಬಿಸುವಂತಹ ರಣತಂತ್ರವಾಗಿದೆ. ಇದಕ್ಕೆ ರಾಜಕೀಯವಾದಂತಹ ಸ್ವರೂಪಗಳು ಜೊತೆಗೆ ರಾಜಕೀಯ ಪಕ್ಷಗಳು ಇದಕ್ಕೆ ಬೆಂಬಲವನ್ನ ಸ್ಥಳೀಯರಿಗೆ ಕೊಡ್ತಾ ಇದೆ. ಈ ಹಿನ್ನೆಲೆಯಿಂದಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಚರ್ಚೆ ಈಗ ಆರಂಭವಾಗಿದೆ. ಯಾಕೆಂತ ಹೇಳಿದ್ರೆ, ತಾವು ಕೂಡ ಗಮನಿಸಬಹುದು, ಕಳೆದ 60 ದಿನಗಳ ಹಿಂದಲೂ ಕೂಡ ನಡೆಸಿದಂತಹ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಾ ಇತ್ತು. ಆದ್ರೆ ರೈತರ ಸೋಗಿನಲ್ಲಿ ಬಂದಂತಹ ದುಷ್ಕರ್ಮಿಗಳು ಕೆಂಪುಕೋಟೆಯ ಮೇಲೆ ರಾಷ್ಟ್ರ ಧ್ವಜವನ್ನ ಸರಿಸಿ ಅಲ್ಲಿ ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಬಾವುಟವನ್ನ ಹಾರಿಸ್ತಾರೆ, ಜೊತೆಗೆ ಅಲ್ಲಿ ತಮ್ಮ ಕೃತ್ಯವನ್ನ ಮೆರೆಯೋದಕ್ಕೂ ಕೂಡ ಮುಂದಾಗಿದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಈ ಹಿನ್ನೆಲೆಯಿಂದಾಗಿ ಈ ಒಂದು ರೈತರ ಹೋರಾಟವನ್ನ ಬೇರೆ ಒಂದು ಜಾರಿಗೆ ಶಿಫ್ಟ್ ಮಾಡುವಂತದ್ದು ಬೇರೆ ಅರ್ಥವನ್ನು ಕೊಡಬೇಕಾಗುತ್ತೆ. ಇದನ್ನ ಹತ್ತಿಕ್ಕುವುದಕ್ಕೆ ಇದೇ ತಂತ್ರಗಾರಿಕೆಯನ್ನು ಬಳಸೋದಕ್ಕೆ ಕೆಲವು ರಾಜಕೀಯ ಪಕ್ಷಗಳು ಮುಂದಾಗಿದೆ ಅನ್ನುವಂಥದ್ದು, ಜೊತೆಗೆ ಸ್ಥಳೀಯರನ್ನ ಎತ್ತಿಕಟ್ಟಿ ಇವರ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಇದೀಗ ಸ್ಥಳೀಯರ ಮುಖಾಂತರವಾಗಿ ಮಾಡ್ತಿದೆ ಅನ್ನುವಂತ ಚರ್ಚೆ ಆರಂಭವಾಗಿದೆ. ಇವತ್ತು ಸಂಜೆ ವೇಳೆಗೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಜೊತೆಗೆ 24 ಗಂಟೆ ಅನ್ನುವಂತಹ ಡೆಡ್ಲೈನ್ ಅನ್ನ ಸ್ಥಳೀಯರು ಕೊಟ್ಟಿದ್ದಾರೆ, ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಅಲ್ಲಿರುವಂತಹ ರೈತ ಹೋರಾಟಗಾರರು ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ. ಥ್ಯಾಂಕ್ ಯು ಸಂತೋಷ್.